ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹತ್ರ ಹಳೆ ನೈಟಿ ಇದ್ದರೆ, ಅದು ನಮಗೇನಾದರೂ ಸಣ್ಣದಾಗ್ತಾ ಇದ್ದರೆ ಅಥವಾ ನಿಮ್ಗೆ ನೈಟಿ ಹಾಕೋದು ಇಷ್ಟ ಇಲ್ಲದೆ ಇದ್ದರೆ, ನೀವು ಅದನ್ನು ಪ್ಲಾಜೋ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ನನ್ನ ಹಳೆ ನೈಟಿನ ಯೂಸ್ ಮಾಡಿ ಈ ಬ್ಯೂಟಿಫುಲ್ ಪ್ಲಾಜೋನ ಸ್ಟಿಚ್ ಮಾಡಿರೋದು. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ಫಸ್ಟ್ ನಾನಿಲ್ಲಿ ನನ್ನ ನೈಟಿನ ಆಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ಕೆಳಗಡೆ ಎಲ್ಲ ಲೆವೆಲ್ ಆಗಿರಬೇಕು. ಅದಾದ ಮತ್ತೆ ನಿಮ್ಮದೊಂದು ಚೂಡಿದಾರ್ ಪ್ಯಾಂಟ್ನ ತೆಕ್ಕೊಳ್ಳಿ. ಈ ಪ್ಯಾಂಟ್ನ ಈಗ ಈ ಥರ ಸರಿ ಲೆವೆಲ್ ಆಗಿಟ್ಕೊಳ್ಬೇಕು. ಈ ಥರ ಲೆವೆಲ್ ಆಗಿಟ್ಕೊಂಡ ಮತ್ತೆ ಮೇಲೆ 1.5 inch ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ನಾವು ಎಲಾಸ್ಟಿಕ್ ಹಾಕೋದಕ್ಕೆ ಬೇಕಾಗುತ್ತೆ ಆದ ಕಾರಣ. ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ಈ ಕಡೆ ತಕ್ಕೊಳ್ಬೇಕು, ಈ ಥರ ಲೆವೆಲ್ ಆಗಿಟ್ಕೊಳ್ಬೇಕು. ಈ ಥರ ಲೆವೆಲ್ ಮಾಡಿಕೊಂಡ ಮತ್ತೆ ಮೇಲೆ ನಾನು ಮಾರ್ಕ್ ಮಾಡಿದ್ದನ್ನು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಪ್ಯಾಂಟಿನ ಮೂಲೆ ಇದೆಯಲ್ಲ, ಇದನ್ನು ಈ ಥರ ಸರಿಯಾಗಿಟ್ಟು ಇದ್ರ ಕೆಳಗಡೆ 1 inch ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮೂಲೆಯಿಂದ ಕೆಳಗಡೆ 1 inch ಬಿಟ್ಕೊಳ್ಬೇಕು. ಅದಾದ ಮತ್ತೆ ಈ ಥರ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಲಾಸ್ಟ್ ಮಾತ್ರ ಕಟ್ ಮಾಡ್ಕೊಳ್ಬೋದು, ನಿಮ್ಗೆ ತುಂಬ ಅಗಲ ಪ್ಲಾಜೋ ಬೇಕಿದ್ದರೆ. ನಾನು ಇಷ್ಟನ್ನ ಕಟ್ ಮಾಡ್ತಾ ಇದ್ದೀನಿ, 1.5 inch ಆಗೋಷ್ಟನ್ನ. ಅದಾದ ಮತ್ತೆ ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ. ಈ ಥರ ಸ್ಟ್ರೈಟ್ ಹಾಕಿ ಮತ್ತು 2 stitch ಮಧ್ಯೆ ಬರೋ ಥರ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಮತ್ತೆ ಇದನ್ನು ಲೆವೆಲ್ ಮಾಡ್ಕೊಳ್ಳಿ ಈ ಥರ. ನೀವು ಬೇಕಿದ್ದರೆ ಈ ಮೂಲೆಗೊಂದು ಪಿನ್ನ ಕೂಡ ಹಾಕ್ಕೊಳ್ಬೋದು, ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ 1 inch ಆಗೋಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು, ನಾನು ತೋರಿಸ್ಕೊಡೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡ ಮತ್ತೆ ಇದನ್ನು ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ. ಅದೇ ರೀತಿ ನಾವು ಮಾರ್ಕ್ ಮಾಡಿರ್ತೀವಲ್ವ ಮಾರ್ಕರ್ ಮೇಲೆ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿದ ಮತ್ತೆ ಈ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸ್ಟಿಚ್ನ ಕಟ್ ಮಾಡಬಾರ್ದು. ಈ ಉಲ್ಟ ಇರೋದನ್ನ ನಾವೀಗ ಸೀದಾ ಮಾಡ್ಕೊಳ್ಳೋಣ. ಅದಾದ ಮತ್ತೆ ಎಲಾಸ್ಟಿಕ್ ಹಾಕೋದಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಈ ಥರ ಸ್ವಲ್ಪ ಮಡಿಸ್ಕೊಳ್ಬೇಕು. ಅದಾದ ಮತ್ತೆ ಇನ್ನೊಂದು ಅದೇ ಥರ ಮಡಿಸ್ಕೊಂಡು ಇದನ್ನು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಫುಲ್ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ 1.5 inch ಆಗೋಷ್ಟು ಈ ಥರ ಮಡಿಸ್ಕೊಳ್ಬೇಕು. ನೋಡಿ, ನಾನು 1.5 inch ಆಗೋಷ್ಟು ಮಡಿಸ್ಕೊಂಡಿದ್ದೀನಿ. ಇದನ್ನು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಇದನ್ನು ಸ್ಟಿಚ್ ಮಾಡುವಾಗ ಫುಲ್ ಸ್ಟಿಚ್ ಮಾಡಬಾರ್ದು, ಸ್ವಲ್ಪ ಈ ಥರ ಗ್ಯಾಪ್ ಬಿಟ್ಟಿರಬೇಕು, 1-2 inch ಆಗೋಷ್ಟು. ಯಾಕಂದರೆ ನಾವು ಎಲಾಸ್ಟಿಕ್ ಒಳಗಡೆ ಹಾಕೋಗೋಸ್ಕರ. ಎಲಾಸ್ಟಿಕ್ ನಾನಿಲ್ಲಿ 1 inch ಅಗಲ ಇರೋ ಎಲಾಸ್ಟಿಕ್ನ ತೆಕ್ಕೊಂಡಿದ್ದೀನಿ. ಉದ್ದ ನಾವು ಯಾವಾಗಲೂ ನಮ್ಮ ಹಿಪ್ ಸೈಜಿನ ಅಳತೆಗೆ 2 inch ಕಮ್ಮಿ ಮಾಡಿ ತಗೊಳ್ಬೇಕಾಗುತ್ತೆ. 2 inch ಯಾಕೆ ಕಮ್ಮಿ ಮಾಡಬೇಕು ಅಂತಂದರೆ ನಮ್ಮ ಎಲಾಸ್ಟಿಕ್ ಸ್ಟ್ರೆಚ್ ಆಗುತ್ತೆ ಆದ ಕಾರಣ.
ಈ ಎಲಾಸ್ಟಿಕ್ನ ಒಂದ್ರ ಮೇಲೆ ಒಂದು ಈ ಥರ ಇಟ್ಟು ಇದನ್ನ ಮೇಲೆ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಒಂದು 5-6 ಹೊಲಿಗೆನ ಹಾಕ್ಕೊಳ್ಳಿ. ನಾವಾಗ ಸ್ವಲ್ಪ ಸ್ಟಿಚ್ ಮಾಡದೆ ಬಿಟ್ಟಿದ್ವಲ್ವ, ಅದನ್ನೀಗ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಮ್ಮ ಪ್ಲಾಜೋ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಮ್ಮ ಪ್ಲಾಜೋನ ಸ್ಟಿಚ್ ಮಾಡ್ಕೊಂಡ್ವಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೈಲಾದರೆ ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.